ಮಾನ್ಯ ಅಧ್ಯಕ್ಷರೇ, ಅವತ್ತು ನಾನು ಇದು ಈ ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಕರೆಕ್ಷನ್ಸ್ ಮಾಡಬೇಕಾಗ್ತದೆ. ಭರತ್ ಶೆಟ್ಟಿಯವರು ಆ ಸ್ಕೂಲಿನ ಜಾಗದಲ್ಲಿ ಇರಲಿಲ್ಲ. ನಾನು ವೆರಿಫೈ ಮಾಡಿಕೊಂಡೆ ಕಮಿಷನರ್ ಹತ್ರ, ಅವರು ಹೇಳ್ತಾ ಇರೋದು ನಾನು ಇರಲಿಲ್ಲ ಅಲ್ಲಿ ಅಂತ ಹೇಳಿದ್ದಾರೆ. ಅದು ಸ್ಕೂಲಿನ ಜಾಗದಲ್ಲಿ ಅವರು ಇರಲಿಲ್ಲ, ಆದರೆ ಅವರು ಡಿ ಡಿ ಪಿ ಆಫೀಸಲ್ಲಿ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿರೋದು ಬೇರೆ ಇದೆ. ಆದ್ದರಿಂದ ಅವರು ಆ ಶಾಲೆ ಹತ್ರ ಹೋಗಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾಕೆಂದ್ರೆ ಶಾಲೆ ಹತ್ರ ಹೋಗಿ ಅವರು ಬೇರೆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಒಂದ್ ನಿಮಿಷ, ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಡಿ ಡಿ ಪಿ ಆಫೀಸ್ ಮನೆ ಆಫೀಸ್ ಹತ್ರ ಹೋಗಿ ಹಿಂದೂ ಮಕ್ಕಳು ಕ್ರಿಶ್ಚಿಯನ್ ಶಾಲೆಗೆ ನೀವು ಸೇರಿಸಬೇಡಿ ಹಾಗೆ ಅಂತೇಳಿ ಹೇಳಿಕೆ ಕೊಟ್ಟಿಲ್ಲ. ಒಂದ್ ನಿಮಿಷ, ಹಾಗಾಗಿ ಅವರು ಇದು ಪ್ರಚೋದನೆಕಾರಿಯಾದ ಹೇಳಿಕೆ ಇದೆ ಅಂತೇಳಿ ಅವರ ಹೆಸರನ್ನು ಕೂಡ ಈ ಕಂಪ್ಲೇಂಟ್ನಲ್ಲಿ ಇದರಲ್ಲಿ ಪ್ರಕರಣದಲ್ಲಿ ಸೇರಿಸಿಕೊಂಡಿದ್ದಾರೆ. ಬಟ್ ಶಾಲೆ ಹತ್ರ ನೀವು ಹೋಗಿಲ್ಲ ಅನ್ನೋದು ನಾನು ವೆರಿಫೈ ಮಾಡಿಕೊಂಡೆ, ಅದು ಸತ್ಯ. ಅಲ್ಲ, ಒಂದ್ ನಿಮಿಷ, ಒಂದ್ ನಿಮಿಷ, ಮಾನ್ಯ ಸಭಾಧ್ಯಕ್ಷರಲ್ಲಿ ಎರಡು ವಿಚಾರ. ಈ ಕಂಪ್ಲೇಂಟ್ ಲಾಜ್ ಆಗಿರೋದು ಶ್ರೀ ಅನಿಲ್ ಜರಾಳ್ ಲೋಬೋ ಬಿನ್ ಮೊಂತು ಲೋಬೋ ಅನ್ನುವಂಥವ್ರ ಕಂಪ್ಲೇಂಟ್ ಮೇಲೆ ಆಗಿದೆ. ಈ ಕಂಪ್ಲೇಂಟಲ್ಲಿ ಅವ್ರೇನು ಹೇಳ್ತಾರೆ, ಶಾಲೆ ಹತ್ರ ಬಂದು ಗಲಭೆ ಮಾಡಿದ್ರು, ಅಲ್ಲಿ ಇಬ್ರು ಶಾಸಕರ ಹೆಸರು ವೇದ ವ್ಯಾಸ ಕಾಮತ್ತು ಮತ್ತು ಭರತ್ ಶೆಟ್ಟಿಯವರ ಹೆಸರು ಹೇಳಿದ್ದಾರೆ. ಈಗ ನೀವೇ ಕಂಪ್ಲೇಂಟ್ ಕಾಪಿ ಪೊಲೀಸರ ಕಡೆಯಿಂದ ಇನ್ಕ್ವೈರಿ ಮಾಡಿ ನೀವೇ ಹೇಳಿದ್ರಿ ಅವ್ರು ಇಲ್ಲ ಅಂತ. ಕಂಪ್ಲೇಂಟ್ ಈಸ್ ರಿಗಾರ್ಡಿಂಗ್ ವಾಟ್ ಹ್ಯಾಸ್ ಹ್ಯಾಪನ್ ಇನ್ ಫ್ರಂಟ್ ಆಫ್ ದಿ ಸ್ಕೂಲ್, ನಾಟ್ ಇನ್ ಫ್ರಂಟ್ ಆಫ್ ದಿ ಡಿ ಡಿ ಪಿ ಐ. ಸೊ ವಾಟ್ ವಿಲ್ ಹ್ಯಾಪನ್ ಟು ದಿ ಕೇಸ್ ವಿಚ್ ಇಸ್ ಬಿನ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ಭರತ್ ಶೆಟ್ಟಿ, ಈಸ್ ನಾಟ್ ದೇರ್, ನಂಬರ್ ಒನ್. ನಂಬರ್ ಟು, ಇಲ್ಲೇನು ಹೇಳ್ತೀರಿ, ಹಿಂದೂ ದೇವರ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿ ಆಡಿಯೋ ವೈರಲ್ ಆಗಿರುತ್ತದೆ. ಆದರೆ ಸಿಸ್ಟರ್ ಪ್ರಭಾ ಅವರು ಯಾವುದೇ ಧರ್ಮಕ್ಕೆ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಂಡಿಲ್ಲ ಅಂತ ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ, ಅದು ಇನ್ಕ್ವೈರಿ ಆಗಬೇಕಲ್ಲ. ಅಲ್ಲಲ್ಲ, ಆ ವಿಚಾರ ತಿಳ್ಕೊಂಡೇನೆ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಅಲ್ಲಲ್ಲ, ನಾನು ಅವ್ರು ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ವಿಚಾರ ಮಾಡಲಾಗಿ, ನಮ್ಮ ಪೊಲೀಸ್ನವರು ವಿಚಾರ ಮಾಡಲಾಗಿ, ಅದರಲ್ಲಿ ಅವ್ರು ಮಾಡಿಲ್ಲ ಅಂತ ಹೇಳಿದ ಮೇಲೆ ಈ ಸ್ಟೇಟ್ ಅವ್ರು ಮಾಡ್ತಾ ಇದ್ರು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ವಿಚಾರಣೆ ಮಾಡಬೇಕಲ್ಲ. ಅಲ್ಲ, ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಇದೆಯಲ್ಲ. ಈಗ ನಾವು ಮುಂದೆ ಇಲ್ಲಿಗೆ ಇದು ಮುಗಿದಿಲ್ಲ, ಇದು ಮುಂದೆ ಈ ಪ್ರಕರಣವನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಕೂಡ ಹೇಳಿದ್ದೇನೆ. ಅದಾದ ಮೇಲೆ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದ್ ನಿಮಿಷ, ನೀವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ, ಅದು ಸ್ವಾಗತ, ಪ್ರಶ್ನೆ ಅದಲ್ಲ. ಈಗ ನೀವೇ ಒಂದು ಆಪಾದನೆ ಆಡಿಯೋ ವ್ಯಾರಲ್ ಅಂತ ಬಂದ ಮೇಲೆ ಅದನ್ನ ಪೂರ್ಣ ಪ್ರಮಾಣದ ತನಿಖೆ ಮಾಡಿದೆ. ನೀವೇ ಸರ್ಟಿಫಿಕೇಟ್ ಕೊಟ್ಟಿರ್ತೀರಿ ಅವ್ರು ಮಾಡಿಲ್ಲ ಅಂತ. ಟೀಚರ್ದಲ್ಲ ಆಡಿಯೋ, ಒಂದು ಪೇರೆಂಟ್ ಇದು, ಒಂದು ಸ್ಟೂಡೆಂಟ್ ತಾಯಿದು. ಸಭಾಧ್ಯಕ್ಷರೇ, ನಾನು ಕ್ಲಿಯರ್ ಮಾಡಿಬಿಡ್ತೇನೆ ಸರ್. ಅದೊಂದು ವಿಷಯ, ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ಲ. ಅವರೇ ಮಾತಾಡಿ. ಈಗ ಒಂದು, ನಾನು ಆ ಸ್ಪಾಟ್ ಅಲ್ಲಿ ಇರಲಿಲ್ಲ. ಎಫ್ಐಆರ್ ಅಲ್ಲಿ ಏನಿದೆ, ಘಟನಾ ಸ್ಥಳ, ಘಟನೆಯಲ್ಲಿ ಆಗಿದೆ, ಏನಾಗಿದೆ ಅಂತ ಇದೆ. ಎಲ್ಲೂ ಸಹ ನಾ ಡಿ ಡಿ ಪಿ ಆಫೀಸ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದು ಇದು ಎನಿಸೇ ಇಲ್ಲ, ಮೆನ್ಷನ್ ಇಲ್ಲ. ಅವರು ಒತ್ತಡದಲ್ಲಿ ಈ ಕೇಸನ್ನ ಹಾಕಿದ್ದಾರೆ. ಒಂದು, ಎರಡನೇದು, ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ ಶಾಲೆಯವರು. ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ, ಟೀಚರ್ ಸಸ್ಪೆನ್ಷನ್ ಲೆಟರ್ ಇದೆ. ಟೀಚರ್ ಅನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಹಾಗಾದ್ರೆ ಶಾಲೆ ಇದು ಮ್ಯಾನೇಜ್ಮೆಂಟ್? ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ ನಂತರ 12ನೇ ತಾರೀಕಿಗೆ ಆದಂತ ಇನ್ಸಿಡೆಂಟ್, ನಿನ್ನೆ ಬಂದು ಇವರು ಎಫ್ಐಆರ್ ಆಗ್ತಿದೆ. ಎರಡು ದಿನ ಏನ್ ಮಾಡಿದ್ರು, ಟೀಚರ್ ಅನ್ನ ಸಸ್ಪೆಂಡ್ ಮಾಡಿ ಆಗಿದೆ. ಟೀಚರ್ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಪೇರೆಂಟ್ಸ್. ಪೇರೆಂಟ್ಸು ನೀವು ವೈರಲ್ ಸೋಷಿಯಲ್ ಮೀಡಿಯಾ ಬಿಡಿ, ಮಕ್ಕಳು, ಮಕ್ಕಳ ತಂದೆ ತಾಯಂದಿರು, ಪೋಷಕರು, ಪಾಸ್ ಆದ ಮಕ್ಕಳು ಎಲ್ಲರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ಏನು, ಮತಾಂತರಕ್ಕೆ ಪ್ರಚೋದನೆ ನೀಡ್ತಾರೆ ಅನ್ನುವಂಥ ಕಂಪ್ಲೇಂಟ್ ಅಂತ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅಂತ ತಗೊಳ್ತಾರೆ, ಎಫ್ಐಆರ್ ಮಾತ್ರ ನಮ್ಮ ಮೇಲೆ, ಯಾರು ಇಲ್ಲ ಅವ್ರ ಮೇಲೆ ಎಫ್ಐಆರ್. ಯಾರಲ್ಲಿ ಇದ್ರು, ಯಾರು ತಪ್ಪು ಮಾಡಿದ್ರು, ಅವ್ರ ಬಗ್ಗೆ ವಿಚಾರಣೆ ಮಾಡುವಂತ ಡಿ ಡಿ ಪಿ ಆರ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ ಸರ್ಕಾರ. ಡಿ ಡಿ ಪಿ ಆರ್ ಅನ್ನು ಟ್ರಾನ್ಸ್ಫರ್ ಮಾಡಿದ್ದು ಯಾಕೆ, ವೆಸ್ಟೆಡ್ ಇಂಟ್ರೆಸ್ಟ್ ಇಂದ ಮಾತ್ರ ಅಲ್ಲ ಸಾಧ್ಯ. ಇದು ಯಾವ ಇನ್ವೆಸ್ಟಿಗೇಷನ್ ಆಗ್ತಿರುವಂತ ಡಿ ಡಿ ಪಿ ಆರ್ ಅನ್ನು ಟ್ರಾನ್ಸ್ಫರ್ ಆಗಿದೆ. ಯಾವ ಡೇಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ ಕೇಳಿ ಅವರು ಉತ್ತರ ಕೊಡ್ಲಿ ಸರ್. ಡೇಟ್ ಇರ್ತದಲ್ಲ, ಡೇಟ್ ಇರ್ತದೆ. ಇದು ವಿಷಯ ನೋಡಿ, ಒಂದು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ನೋಡಿ ಇಡೀ ಫ್ರಾಡುಲೆಂಟ್ ಕೇಸ್. ಶರಣ್ ಪಂಪೆಲ್ ಇಲ್ಲ ಸ್ಪಾಟ್ ಅಲ್ಲಿ, ಯಾವ್ದಾದ್ರು ಒಂದು ವಿಡಿಯೋ ತೋರಿಸ್ಲಿ ಅವರು, ಶರಣ್ ಪಂಪೆಲ್ ಶಾಲೆಗೆ ಬಂದಿದ್ದಾನಂತ ಒಂದು ವಿಡಿಯೋ ತೋರಿಸ್ತೀನಿ ನೋಡ.
ಅಥವಾ ಒಂದು ಫೋಟೋ ತೋರಿಸಿ. ಶರಣ್ ಪೊಪ್ಪೆಲ್ಲು ಶಾಲೆ ಹತ್ರ ಹೋಗ್ಲಿಲ್ಲ, ನಾನು ಶಾಲೆ ಹತ್ರ ಹೋಗ್ಲಿಲ್ಲ. ಎರಡು ದಿನ ಆದ್ಮೇಲೆ ಡಿಡಿಪಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ನಮ್ಮ ಕಂಪ್ಲೇಂಟ್ ಅನ್ನ ಟೀಚರ್ ವಿರುದ್ಧ ಯಾರು ಪೇರೆಂಟ್ಸ್ ಕೊಟ್ಟಿದ್ದಾರೆ ಅದನ್ನ ಎಫ್ ಐ ಆರ್ ಮಾಡುವುದಿಲ್ಲ, ಪುನಃ ನಮ್ಮ ಮೇಲೆ ಎಫ್ ಐ ಆರ್ ಹಾಕ್ತಾರೆ. ಎಂ ಎಲ್ ಎಗಳ ಮೇಲೆ ಎಫ್ ಐ ಆರ್ ಹಾಕಿ ನಾವೇನು ಅದನ್ನ ಮಾತಾಡ್ಲೇಬಾರ್ದಂತನ ಏನು ವಿಷಯ? ಈಗ ನಾನು ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಮಂತ್ರಿಗಳು. ತನಿಖೆ ಮಾಡಿ. ಮಾನ್ಯ ಅಧ್ಯಕ್ಷ.